ಹರೇ ಶ್ರೀನಿವಾಸ ನಿಮಗೆಲ್ಲರಿಗೂ ಈಗ ಗೊತ್ತಾಗಿದೆ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೆ ಸಾಬಿ ಗ್ರೂಪಲ್ಲೂ ಹಾಕಿದ್ದೆ ಏನಂತ ಮಂತ್ರಾಲಯಕ್ಕೆ ಬಂದಿದ್ದೀನಿ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ರಾಯರನ್ನ ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಂಡು ನಿಮ್ಮ ಸಲುವಾಗಿ ನಾನು ನಮಸ್ಕಾರ ಹಾಕಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಆ ರಾಯರು ನಿಮ್ಮೆಲ್ಲರ ಕಷ್ಟಗಳನ್ನೆಲ್ಲ ಖಂಡಿತವಾಗ್ಲೂ ಪರಿಹಾರ ಮಾಡ್ತಾರೆ ಮತ್ತೆ ನನಗೆ ಯಾರಾದರೂ ಫೋನ್ ಮಾಡಿ ಮೇಡಂ ಅವರೇ ನನ್ನ ಪರವಾಗಿ ನೀವು ರಾಯರನ್ನ ಬೇಡ್ಕೊಳ್ಳಿ ಅಂತ ಹೇಳಿದರು ಅವರ ಹೆಸರೆಲ್ಲ ಹೇಳಿದ್ದೀನಿ ನೀವೇನು ಚಿಂತೆ ಮಾಡಬೇಡಿ ಕೃಷ್ಣ ಸ್ಮರಣೆ ರಾಯರ ಸ್ಮರಣೆ ಯಾವಾಗಲೂ ಮಾಡ್ತಾ ಇರಿ ಸರಿನಾ ಈಗ ನಾನು ಏನು ವಿಷಯ ತಗೊಂಡು ಬಂದಿದ್ದೀನಿ ಅಂದ್ರೆ ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಯ್ತು ಅಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮ ಭಜನಾ ಮಂಡಳಿ ಮುಖ್ಯಸ್ಥರವರು ಅವರ ಹೆಸರು ಸುನಂದ ಅಂತ ಮಂತ್ರಾಲಯದಲ್ಲಿ ಅವರನ್ನ ಆ ಭಜನಾ ಮಂಡಳಿ ಕಮಲ ಅಂತ ಕರೀತಾರೆ ಅವರ ಎರಡನೇ ಹೆಸರು ಆದ್ರೆ ಅವರನ್ನ ನಿಮಗೆ ಇವತ್ತು ನಾನು ಪರಿಚಯ ಮಾಡಿಸ್ತೀನಿ ಯಾಕಪ್ಪ ಅವರು ಯಾರು ಏನು ಎಂತ ಅಂತ ನಿಮಗೆ ಕುತೂಹಲ ಬಂದಿರಬಹುದು ಅವರು ಏನು ಗೊತ್ತಾ ಅವರಲ್ಲಿ ಎಷ್ಟು ಕಲೆ ಇದೆ ಗೊತ್ತಾ ಆ ಕಲೆನ ನೀವು ನಾನು ಅದರ ಬಗ್ಗೆ ಒಂದೊಂದೇ ವಿಡಿಯೋ ಮಾಡಿ ಹಾಕ್ಬಿಟ್ರೆ ನೀವೆಲ್ಲ ಎಷ್ಟು ಸಂತೋಷ ಪಡ್ತೀರಾ ಗೊತ್ತಾ ಈಗ ನಾನು ಅವರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅಮ್ಮ ನಮಸ್ಕಾರ ನಿಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನೋ ರಾಘವೇಂದ್ರ ಹರೇ ಶ್ರೀನಿವಾಸ ಅಮ್ಮ ನಿಮ್ಮಲ್ಲಿ ನೀವು ಏನೇನ್ ಮಾಡ್ತೀರಾ ನಿಮ್ದು ಏನು ಅಂತ ಒಂಚೂರು ಕಿರು ಪರಿಚಯ ಮಾಡ್ಕೊಡಿ ನಮ್ಮ ಅಭಿಮಾನಿ ದೇವರುಗಳಿಗೆ ಚಟ್ನಿ ವಿಷಯ ಮಾತಾಡಲ್ಲ ಮಾತಾಡಿ ನೋಡ್ರಿ ಕೆಂಪು ಮೆಣಸಿನಕಾಯಿ ಅಂತ ಇರ್ತದೆ ಬಾಡಿಗೆ ಮೆಣಸಿನಕಾಯಿ ಬಾಡಿಗೆ ಮೆಣಸಿನಕಾಯಿ ಅಂತಾರೆ ಈ ಕಡೆ ಎಲ್ಲ ಅದು ಏನಾದ್ರೂ ತರಬೇಕು ಒರೆಸಿ ಮಾಡಿ ಎಲ್ಲ ಮಾಡಿ ಸಣ್ಣಾಗಿ ಹೆಚ್ಕೋಬೇಕು ಪಲ್ಲೆ ಹೆಚ್ಚಿದಾಗೆ ಅದಕ್ಕೆ ಒಂದ್ಸಲ ಉಪ್ಪು ಹಾಕ್ಬೇಕು ತಕ್ಕ ಮಟ್ಟಿಗೆ ಹುಣಚೆಣ್ಣು ಹಾಕ್ಬೇಕು ಅದರಲ್ಲಿ ಇಂಗು ಜೀರಿಗೆ ಇದು ಎಲ್ಲ ಹಾಕಿ ನೆನೆಯಿಡಬೇಕು ಒಂದು 4 ಗಂಟೆ ನೆನೆಯಿಟ್ಟರೆ ಅದು ನೀರು ಬಿಡ್ತದೆ ನೀರು ಬಿಟ್ಟರೆ ಅದಕ್ಕೊಂಚೂರು ಬೆಲ್ಲ ನಿಮಗೆ ರುಚಿಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಅದು ಒಬ್ಬೊಬ್ರಿಗೆ ಇಷ್ಟ ಇರ್ತದೆ ಅದು ಅದನ್ನು ಮರದಿನ ಮತ್ತೆ ಗ್ರ್ಯಾಂಡರ್ಲ್ಲಿ ಹಾಕಿ ಮಾಡಿದರೆ ಚಟ್ನಿ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ಈ ಊರ ಮಂತ್ರಾಲಯದಲ್ಲಿ ನಾನು ಏನೇ ಫಂಕ್ಷನ್ ಆಗಲಿ ಅದು ಮಾಡಿಸ್ತೀನಿ ಮಾಡಿಸಿದ್ರೆ ಕಮಲಕ್ಕ ಚಟ್ನಿ ಮಾಡಿದ್ರೆ ಇಲ್ಲೋ ಕಮಲಕ್ಕ ಚಟ್ನಿ ಮಾಡಿದ್ರೆ ಇಲ್ಲೋ ಅಂತ ಕೇಳ್ತಾರೆ ಅದೇ ಒಂದು ದೊಡ್ಡ ಪ್ರೋಗ್ರಾಮ್ ಸ್ವೀಟ್ ಕೂಡ ತಿನ್ನಲ್ಲ ನಮ್ಮ ಮನೆಗೆ ಬಂದರೆ ಅರೇ ಅದು ಎಣ್ಣೆ ಹಾಕಿಸ್ಕೋತಾರೆ ಊಟ ಮಾಡ್ತಾರೆ ಎಣ್ಣೆ ಹಾಕಿಸ್ಕೋತಾರೆ ಊಟ ಮಾಡ್ತಾರೆ ಅದು ಭಾಳ ಚೆನ್ನಾಗಿರ್ತದೆ ಭಾಳ ಚೆನ್ನಾಗಿರ್ತದೆ ಅಂತಾರೆ ಅದೊಂದು ಸ್ವಲ್ಪ ಬಂದು ಮಂತ್ರಾಲಯಕ್ಕೆ ಬಂದು ರುಚಿ ನೋಡೋದು ನೀವು ಅಂದ್ರೆ ಹೇಳಿ ಕೇಳ್ತಾ ಇದ್ದೀನಿ ನಾನು ತುಂಬಾ ಸಂತೋಷ ಈಗ ನಿಮ್ಗೆಲ್ಲ ಗೊತ್ತಾಯ್ತಲ್ವಾ ಈಗ ನಾನು ನಿಮ್ಗೆಲ್ಲಾರ್ಗು ಪಾಪ ಇವ್ರು ಹೇಳಿದ್ದಾರೆ ಈಗ ಒಂಚೂರು ನನ್ನ ಭಾಷೆಯಲ್ಲಿ ನಿಮ್ಗೆ ಹೇಳ್ತೀನಿ ಏನಂದ್ರೆ ಅಮ್ಮ ಫಸ್ಟ್ ಮೆಣಸಿನ್ಕಾಯಿನ ಅಂಗಡಿಯಿಂದ ತಗೊಂಡ್ಬರ್ಬೇಕು ತಗೊಂಡ್ಬಂದು ನೀಟಾಗಿ ಒರೆಸ್ಬೇಕು ಒದ್ದೆ ಬಟ್ಟಲೆಲ್ಲ ಒಣಗಿದ ಬಟ್ಟಲೆ ಯಾಕೆಂದ್ರೆ ಧೂಳು ಇರುತ್ತೆ ಅಲರ್ಜಿ ಆಗುತ್ತೆ ಒಂಥರ ಹೊರಗಡೆ ತಗೊಂಡ್ಬಂದು ಶುದ್ಧಿ ಮಾಡ್ಬೇಕು ನೀಟಾಗಿ ಒಂದು ಒಣಗಿದ ಬಟ್ಟೆ ಒರೆಸಿ ಅದನ್ನ ಸಣ್ಣಕ್ಕೆ ಹೆಚ್ಚಿ ಉಪ್ಪು ನೀವು ಒಂದು ಅಂದಾಜು ನೋಡ್ಕೊಳ್ಳಿ ಅದನ್ನ ಕ್ವಾಂಟಿಟಿ ಕರೆಕ್ಟ್ ಆಗಿ ಅಷ್ಟೇ ಅಷ್ಟು ಅಂತ ಹೇಳಕ್ಕಾಗಲ್ಲ ಆ ಒಣಮೆಣಸಿನಕಾಯಿಗೆ ಸಣ್ಣ ಹೆಚ್ಚಿ ಅದಕ್ಕೆ ನೀವು ಅಂದಾಜು ನೋಡ್ಕೊಂಡು ಉಪ್ಪು ಹಾಕಿ ಅದ್ರ ಜೊತೆಗೆ ಹುಣಸೆ ಹಣ್ಣು ಅಮ್ಮ ಉಪ್ಪು ಎಷ್ಟು ಹಾಕ್ಬೇಕು ಅಂದ್ರೆ ಎಷ್ಟು ಕೆಜಿ ಹುಣಸೆ ಹಣ್ಣು ತಗೊಂಡು ಇದು ಒಣಮೆಣಸಿನಕಾಯಿ ತಗೊಂಡ್ರೆ 1 ಕೆಜಿ ಮೆಣಸಿನಕಾಯಿಗೆ 1/2 ಕಿಲೋ ಉಪ್ಪು 1/2 ಕಿಲೋ ಹುಣಸೆ ಹಣ್ಣು ಕೇಳಿಸ್ತಲ್ಲ 1 ಕೆಜಿ ಒಣಮೆಣಸಿನಕಾಯಿಗೆ 1/2 ಉಪ್ಪು 1/2 ಹುಣಸೆ ಹಣ್ಣು 1/2 ಕಿಲೋ ಅಂತ ಹೇಳ್ತಾರೆ ಗೊತ್ತಾಯ್ತಾ ಅದನ್ನೆಲ್ಲದೂ ನೀವು ಹುಣಸೆ ಹಣ್ಣಲ್ಲಿ ನಾರು ಮತ್ತೆ ಬೀಜ ಇರುತ್ತೆ ಅದನ್ನ ನೀಟಾಗಿ ತೆಗೆದು ಅದು ಮತ್ತೆ ಉಪ್ಪು ಒಣಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿರ್ತಿರಲ್ಲ ಈ ಮೂರನ್ನು ನೀಟಾಗಿ ಕಲಸಿ ಎಷ್ಟು ಗಂಟೆ ಬಿಡ್ಬೇಕಮ್ಮ 4-5 ಗಂಟೆ ಬಿಟ್ಟರು ಸಹ 5 ಗಂಟೆ ಕಾಲ ನೀವು ಬಿಟ್ಬಿಡಿ ಆವಾಗ ಅದು ಹುಳಿನೂ ಅದ್ರಲ್ಲಿ ಸೇರಿ ಉಪ್ಪು ಅದ್ರಲ್ಲಿ ಸೇರಿ ಚೆನ್ನಾಗಿ ರಸ ಬಿಡುತ್ತೆ ಆಮೇಲೆ ಏನ್ ಮಾಡ್ಬೇಕು ಅದನ್ನ ನೀವು ಒರಳಲ್ಲಾದ್ರೂ ರುಬ್ಬಿ ಒಳ್ಳೆ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಇರುತ್ತೆ ನಿಮ್ಗೆ ಒರಳಿಲ್ಲಪ್ಪ ನಾವು ಗ್ರೈಂಡರ್ ಅಂದ್ರೆ ಮಿಕ್ಸಿನ ನೀಟಾಗಿ ತೊಳೆದು ಒರೆಸಿ ಬಿಸಿಲಿಗೆ ಒಣಗಿಸ್ಬೇಕು ಈ ಉಪ್ಪಿನಕಾಯಿ ತೊಕ್ಕು ಈ ಇದಕ್ಕೆ ಹೆಸರು ಚಟ್ನಿ ಅಂತಾರೆ ಇನ್ನೊಂದು ಹೆಸರು ರಂಜಕ ಅಂತಾರೆ ಇದೆಲ್ಲ ಮಣಿಯಿಂದ ಮಾಡ್ಬೇಕು ನೀರು ಸೋಗಿಸ್ಬಾರ್ದು ಸರಿನಾ ಇದನ್ನೆಲ್ಲ ನೀವು ಮಿಕ್ಸಿಗೆ ಚೆನ್ನಾಗಿ ಹಾಕಿ ಗ್ರೈಂಡರ್ ಮಾಡಿ ಆಮೇಲೆ ಯಾವ ಎಣ್ಣೆ ಹಾಕ್ಬೇಕಮ್ಮ ಕಡ್ಲೆಕಾಯಿ ಎಣ್ಣೆ ಸ್ವಲ್ಪ ಚೆನ್ನಾಗಿಡಿ ಕೈ ತೊಳೆದು ಚೆನ್ನಾಗಿಡಿ ಚೆನ್ನಾಗಿರುತ್ತೆ ಇಡೀ ವರ್ಷ ಆದ್ರೂ ನೀವು ತಿನ್ಬೋದು ಚೆನ್ನಾಗಿ ಕಡ್ಲೆಕಾಯಿ ಇಟ್ಟು ಚೆನ್ನಾಗಿ ಕಡ್ಲೆಕಾಯಿ ಎಣ್ಣೆ ಕಾದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆ ಹೊಗೆ ಬರುತ್ತೆ ಆವಾಗ ಸಾಸಿವೆ ಇಂಗು ಹಾಕಿ ಟಕ್ ಅಂತ ಆಫ್ ಮಾಡಿ ಆವಾಗ ಬಿಸಿಗೆ ಹದವಾಗಿ ಸಾಸಿವೆ ಘಮ 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 ಅಂತ ಚಟ್ಪಟ್ ಚಟ್ಪಟ್ ಆಗುತ್ತೆ ಇಂಗು ಅದರೊಳಗೆ ಬೇಯಿಸಿ ತುಂಬಾ ಚೆನ್ನಾಗಿ ನಿಮಗೆ ಪರಿಮಳ ಬರುತ್ತೆ ಅದಾಗಿ ತಣ್ಣಗಾಗಿದ ತಕ್ಷಣ ಈ ರುಬ್ಬಿರ್ತಿರಲ್ಲ ರುಬ್ಬಿದ್ದನ್ನ ನೀವು ಒಗ್ಗರಣೆ ಕೊಟ್ಟಿರ್ತಿರಲ್ಲ ಅದಕ್ಕಾಗಿ ನೀಟಾಗಿ ಚೆನ್ನಾಗಿ ಕಲಸಿ
ಒಗ್ಗರಣೆ ಹಾಕಿದ್ರಲ್ಲ ಅದು ತಣ್ಣಗಾಗ್ಬೇಕು, ನೆನ್ಪಿರ್ಲಿ, ಬಿಸಿಗೆ ಹಾಕ್ಬಾರ್ದು. ಗೊತ್ತಾಯ್ತಾ? ತಣ್ಣಗಾದ್ಮೇಲೆ ಈ ರುಬ್ಬಿರೋದನ್ನ ಅದಕ್ಕೆ ಹಾಕಿ ನೀಟಾಗಿ ಕಲಸಿ ಕ್ಲೀನಾಗಿ ಸ್ಪೂನಿಂದ ಕೈ ನೀಟಾಗಿರಲಿ, ಶುಚಿಯಾಗಿರಲಿ, ಒದ್ದೆ ಇರಬಾರ್ದು. ಒಂದು ಒಳ್ಳೆ ಚೆನ್ನಾಗಿರೋ ಬಾಟ್ಗು ತೊಳೆದು ಬಿಸಿಲಿಟ್ಟು ಒಂದು ಚೂರು ಒದ್ದೆ ಇರಬಾರ್ದು. ನೀವೆಷ್ಟು ಶುಚಿಯಾಗಿ ರುಚಿಯಾಗಿ ಮಾಡ್ತೀರಾ ನಿಮಗೆ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಗೊತ್ತಾಯ್ತಾ? ಹೇಗೆ ಅಂತ ಹಾಕಿ ಗಲೀಜ್ ಮಾಡಬಾರ್ದು. ಅದನ್ನೆಲ್ಲ ತೆಗೆದು ಬಾಟ್ಲಿಗೆ ಹಾಕಿ ನೀಟಾಗಿ ಶುದ್ಧವಾಗಿ ಮುಚ್ಚಿ ಹೊರಗಡೆ ದೂರತ್ತೆ ಇಡಬೇಕಂದ್ರೆ ಹೇಗೆ ಅಂತ ಹಾಕಿ ಮುಟ್ಟಂಗಿಲ್ಲ ಅದು. ನಿಮಗೆ ಬೇಕಾದಾಗ ಬೆಳಗ್ಗೆ ಮೈ ತೊಳ್ಕೊಂಡು ಪೂಜೆ ಗಿಜೆ ಎಲ್ಲ ಮಾಡಿ ಶುದ್ಧವಾಗಿ ಅದನ್ನು ತೆಗೆದಿಟ್ಟು ಮತ್ತೆ ದೂರ ಇಟ್ಬಿಡ್ಬೇಕು. ನಿಮ್ಗೆ ಗೊತ್ತಾ? ಸಾರಿನ ಪುಡಿ, ಹುಳಿ ಪುಡಿ, ಉಪ್ಪಿನಕಾಯಿ ತಪ್ಪು ಅದನ್ನ ಮಡಿ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ ನಾನು ಕೆಲವು ವಿಡಿಯೋದಲ್ಲಿ. ಹಾಗೆ ಇದನ್ನ ಹೇಗೆ ಅಂತ ಹಾಕಿ ಮುಟ್ಬೋದು. ಇದ ಹೆಸರು ಕೆಲವು ಚಟ್ನಿ ಅಂತಾರೆ, ರಂಜಕ ಅಂತಾರೆ. ನಾನು ಮಂತ್ರಾಲಯಕ್ಕೆ ಬಂದಿದ್ದಾಗ ಅಯ್ಯೋ ಅಮ್ಮ ಮನೆಗೆ ಬಂದಿದ್ದೆ ನಾನು, ಎಷ್ಟು ಚೆನ್ನಾಗಿತ್ತು ಅಂದ್ರೆ ರಂಜಕ. ಪ್ರತಿಯೊಬ್ಬರು ಅದನ್ನೇ ಅನ್ನ ಕಲ್ಸ್ಕೊಂಡು ತಿಂತಾ ಇದಾರೆ. ನಮಗೆ ಗೊತ್ತಿಲ್ಲ, ನಾವು ಬೆಂಗಳೂರಿನವರು, ಏನಿದು ಎಲ್ಲರೂ ಕೆಂಪದನ್ನೇ ತಿಂತಾ ಇದ್ರಲ್ಲ ಅಂತ ನಾನು ಕೇಳಿದ್ರೆ ಅದಕ್ಕೆ ಅವ್ರಂದ್ರು ಇಲ್ಲಿಗೆ ಇದು ಪ್ರಸಿದ್ಧಿ. ನಮಗೆ ಅಲ್ಲೆಲ್ಲೂ ಕೆಲವರು ಸಾರು ಪ್ರಸಿದ್ಧಿ ಅಂತಾರೆ, ಕೆಲವರು ಹೋಳಿಗೆ, ಒಬ್ಬೊಬ್ರು ಒಂದೊಂದರ, ಒಬ್ರು ಹಪ್ಪಳದ ಕರೆದು ಪಾಯಸ ಅಂತಾರೆ. ಹಾಗೆ ಈ ಮಂತ್ರಾಲಯ, ರಾಯಚೂರು, ಹುಬ್ಬಳ್ಳಿ, ಬಳ್ಳಾರಿ ಆ ಕಡೆ ರಂಜಕ ಫೇಮಸ್. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಜನ್ಮದಲ್ಲಿ ಅಂತ ರಂಜಕ ತಿಂದಿಲ್ಲ. ಹೋಗ್ಲಿ, ಕಾರಣ ನೀವು ಇವು ತುಂಬಾ ಕಾರಣ ಖಂಡಿತ ಇಲ್ಲ. ಹುಳಿ, ಉಪ್ಪು, ಖಾರ ಹದವಾಗಿ ಅದನ್ನೇ ನಾನು ಹೊಟ್ಟೆ ತುಂಬಿಸ್ಕೊಂಡ್ರೆ ಬೇರೆದೆಲ್ಲ ಬಿಟ್ಟೆ. ಗೊತ್ತಾಯ್ತಾ? ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕೂಡ ಏನಾರ ನಿಮ್ಗೆ ಡೌಟ್ ಬಂದ್ರೆ ನನಗೆ ಕಮೆಂಟ್ಸ್ ಎಲ್ಲ ಹಾಕಿ. ಈಗ ರಂಜಕದ ಬಗ್ಗೆ ತಿಳ್ಕೊಂಡ್ರಿ. ಇನ್ನೊಂದು ಅಮ್ಮನ ಬಗ್ಗೆ ಒಂಚೂರು ಹೇಳ್ತೀನಿ. ಏನು ಅಂದ್ರೆ ಇವರು ಬರೀ ರಂಜಕ ಅಲ್ಲ, ಎಷ್ಟು ಕಲೆ ಇದೆ ಗೊತ್ತಾ? ಇವಾಗ ಒಂದು ಉದಾಹರಣೆಗೆ ಒಂದು ತೋರಿಸ್ತೀನಿ, ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಅಮ್ಮ ಅವರು ಏನೇನು ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಅಂತ ನೋಡಿ, ನೋಡ್ತಾ ಇರಿ. ನೋಡಿ, ಇದು ಮಗ್ಗಿನ ಜರೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಬೆಂಡಿಂದ ಕಲರ್ ಪೇಪರ್ ಹಾಕಿ ಮಾಡಿದ್ದಾರೆ. ಆಮೇಲೆ ಅಮ್ಮವ್ರ ಬಾಯಿಂದನೇ ಕೇಳೋಣ. ಆಮೇಲೆ ಇದು ಸಿಂಬಿ ಅಂತ, ಇದು ಅದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನೀವು ಯಾರಿಗಾದ್ರೂ ಬ್ಲೌಸ್ ಪೀಸು ಸುಮ್ಮನೆ ಕೊಡೋದಕ್ಕಿಂತ ಈ ಥರ ಚಿತ್ರ ಬರೆದು ಈ ಥರ ಬ್ಲೌಸ್ ಪೀಸ್ ಹಿಂಗೆ ಅಲಂಕಾರವಾಗಿ ಮಾಡಿ ಕೊಡ್ಬೋದು. ಆಮೇಲೆ ಇದು ತೋಳ್ಬಂದಿ ನೋಡಿ, ತೋಳ್ಬಂದಿ. ಇವಾಗ ನಾವು ಸುನಂದ ಅಮ್ಮ ಅವ್ರನ್ನ ಕೇಳಲ್ವಾ, ಅಮ್ಮ ಇದನ್ನು ಹೇಗೆ ಮಾಡಿದ್ರಿ ಅಂತ ನೀವು ಹೇಳಬೇಕು. ಇದು ನೋಡಿ, ಒಂದು ಪೇಪರ್ ಕಟ್ ಮಾಡಬೇಕು, ಇದೊಂದು ರೌಂಡ್ ಆಗಿ ಒಂದು ಪೇಪರ್ ಕಟ್ ಮಾಡಬೇಕು. ಮಾಡಿ ಇದೆಲ್ಲ ಗುಂಡು 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 ಗುಂಡಗೆ ಮಾಡ್ಕೊಳ್ಬೇಕು. ಹತ್ತಿ ಇಟ್ಟರೂ ಪರವಾಗಿಲ್ಲ. ಆಮೇಲೆ ಇದು ಬರುತ್ತಲ್ಲ ಪಾರ್ಸಲ್ ಪಾರ್ಸಲಲ್ಲೆಲ್ಲ ಬೆಂಡು ಬೆಂಡು ಅದು ಇಟ್ಟರೂ ಪರವಾಗಿಲ್ಲ. ಇದೆಲ್ಲ ಹೋಟ್ಲಲ್ಲಿ ಕೈ ಒರೆಸ್ಕೊಳಕ್ಕೆ ಕೊಡ್ತಾರಲ್ಲ ಆ ಥರ ಪೇಪರ್ನಿಂದ ಮಾಡೋದು. ಇದು ಅದಕ್ಕೆ ಒಂಚೂರು ಬಣ್ಣ ಉದುರಿಸ್ತಾ ಉದುರಿಸ್ತಾ ಇದು ಮಾಡ್ಬೋದು. ಮಾಡಿ ಇದು ಮಾಡಿ ಇಟ್ಕೋಬೇಕು. ಇದೇನಾಗಂದ್ರೆ ತಲೆಯಲ್ಲಿ ಇಟ್ಕೊಳಕ್ ಬರುತ್ತೆ, ಹುಡುಗರಿಗೆ ಉಲ್ಟಿ ತಪ್ಪಕ್ಕೆ ಹಾಕ್ಲಕ್ ಬರುತ್ತೆ, ಹುಡುಗರಿಗೆ ಹಾಕ್ಲಕ್ ಬರುತ್ತೆ, ಮುಯ್ಯ ಮುಯ್ಯ ತೊಗೊಂಡು ಹೋದಾಗ ಬೀಗಿಚಿಗೆ ಹಾಕ್ಲಕ್ ಬರುತ್ತೆ, ಮುಖಕ್ಕೆ ನೀರು ಕರ್ನಾಟಕದಲ್ಲಿ ಬಹಳ ಅದು ಮುಖಕ್ಕೆ ನೀರು ಒಯ್ಬೇಕು ಬಾಣ ಅವ್ರಿಗೆ ಮಲ್ಲಿಗಿತ್ತಿಗೆ ಅವ್ರ ತಾಯಿಗೆ ತಂದೆಗೆ ಎಲ್ಲರಿಗೂ ಒಯ್ಬೇಕು ಅಂತ. ಅದಕ್ಕೆ ಇದೆಲ್ಲ ಮಾಡ್ಕೊಂಡು ಹೋಗೋದು, ಡೆಕೋರೇಷನ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡಿದೀರಮ್ಮ, ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಮತ್ತೆ ಇದನ್ನ ಹೇಗೆ ಮಾಡಿದ್ರಿ? ಇದು ಒಂದು ಬ್ಲೌಸ್ ಪೀಸ್ ಸುಮಾರಾಗಿ ಎಲ್ಲರೂ ಕೊಟ್ಟಿರ್ತಾರಲ್ಲ ಅದು ವೇಸ್ಟ್ ಆಗುತ್ತೆ. ನಮಗೂ ಅಮ್ಮ ಹೊಚ್ಕೊಳಕ್ಕಾಗಲ್ಲ, ಬೇರೆದವ್ರಿಗೆ ಕೊಳ್ಳಕ್ಕೂ ಆಗಲ್ಲ. ಅದಕ್ಕೆ ಏನು ಮಾಡೋದು, ಸಿಂಬಿ ಕಟ್ಟೋದು, ಅದನ್ನು ಸಿಂಬಿ ಮಾಡಿ ಅದಕ್ಕೆ ದಾರ ಸುತ್ತೋದು. ದಾರ ಸುತ್ತಿದ ಮೇಲೆ ಇದು ಸಿಂಬಿ ಅಂತ, ಸಿಂಬಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮದುವೆ ಆದರೆ ಇದಕ್ಕೆ ಸಿಂಧೂಪಕ್ಕೆ ಬೇಕು, ಗೃಹಪ್ರವೇಶ ಮಾಡಿದರೆ ಅದಕ್ಕೆ ಬೇಕು. ಇದು ಗೌರಿನ ಇಟ್ಕೊಂಡು ತಲೆ ಇದಕ್ಕೆ ತಲೆ ಮೇಲೆ ಇಟ್ಕೊಂಡು ಒಳಗಡೆ ಲಕ್ಷ್ಮೀ ದೇವಿನ ಕರ್ಕೊಂಡ್ಬಂದಾಗೆ. ಆಮೇಲೆ ಸ್ವಾಮಿಗಳವ್ರು ಬರ್ತಿರ್ತಾರಲ್ಲ ಊರಿಗೆ, ಸ್ವಾಮಿಗಳವ್ರು ಬಂದಾಗ ಕೂಡ ಇದ್ರ ಮೇಲೆ ನಾವು ಕಲಶ ಇಟ್ಕೊಂಡು ಎದುರಿಗೆ ಹೋಗ್ಬೇಕು. ಇಲ್ಲಿ ಪದ್ಧತಿ ನಮ್ಮ ಮಂತ್ರಾಲಯ ನಮ್ಮ ಬೆಂಗಳೂರಲ್ಲೂ ಇದೆ ಅಲ್ಲ, ಅದರ ಬರೀ ಬ್ಲೌಸ್ ಪೀಸ್ನಿಂದ ಮಾಡ್ತೀವಿ. ಬ್ಲೌಸ್ ಪೀಸ್ ಇಷ್ಟೆಲ್ಲ ಡೆಕೋರೇಷನ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದೀರಮ್ಮ, ತುಂಬಾ ಚೆನ್ನಾಗಿದೆ. ಇದೇನೋ ಪರ್ಮನೆಂಟ್ ಆಗಿರುತ್ತೆ, ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಇದೆಲ್ಲ ಏನಂದ್ರೆ, ಯಾರು ಮದುವೆ ಮಾಡ್ತಾರಂದ್ರೆ ಹೆಣ್ಣು ಹುಡುಗರಿಗೆ, ಅವ್ರಿಗೆ ಇದು ನಾನೇ ಕೊಡ್ತೀನಿ, ಅವ್ರು ಕೇಳಲ್ಲ ನಾನು ಯಾವ್ದಕ್ಕೆ ಮಾಡಿದ್ದೀನಿ ಅಂತ ಹೇಳಲ್ಲ. ಈಗ ತಗೋ ಈ ಟೈಮ್ನಲ್ಲಿ ಬರುತ್ತೆ ನಿಮಗೆ ಕೆಲಸಕ್ಕೆ. ಅವ್ರ ಹತ್ರ ಏನಿದು ಏನಿದು ಏನಲ್ಲ, ನಿಮಗೆ ನೀವು ಸಿಂಧು ಪಕ್ಕಿಗೆ ಆಚಾರ ಏನು ಮಾಡ್ತಾರೆ, ಒಂದು ಬ್ಲೌಸ್ ಕೊಡ್ರಮ್ಮ ಒಂದು ಬ್ಲೌಸ್ ಕೊಡ್ರಿ ಅನಿಸುತ್ತೆ. ಅವ್ರು ಕೇಳಕ್ಕಿಂತ ಮೊದಲು ನಾವು ಇಲ್ಲಿ ನಿಂತುಬಿಟ್ರೆ ಅಬ್ಬ ಇದು ಎಷ್ಟು ಚೆನ್ನಾಗಿ ಮಾಡಿದ್ರಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ. ಹುಬ್ಬಳ್ಳಿ ಮದುವೆ ಅದು ನಮ್ಮ ಹತ್ರ ಇಸ್ಕೊಂಡು ಹೋಗ್ಬಿಟ್ರೆ ಇದು ಅಲಂಕಾರ ಇವತ್ತು ಇದೆ, ಅಲಂಕಾರ ಕೊಡಕ್ಕೆ ಮುಂದಿದ್ದು ಮಾಡ್ಬೋದು. ಇದು ಕುಂದಲ್ಲಿ ನಿಂತಿರ್ತದಲ್ಲ, ಕುಂದಲ್ಲಿಂದ ಮಾಡ್ಬೋದು, ಇಚ್ಚಿ ಇದರಲ್ಲಿಂದ ಮಾಡ್ಬೋದು.
ರೇಷ್ಮೆ ಸೀರೆಗಳದ್ದು ಬಾರ್ಡರ್ ಇದ್ರು ಮಾಡ್ಬೋದು ಏನಂದ್ರೆ ಒಂದು ದಪ್ಪನ್ ಪೇಪರ್ ಇಂದ ಮುಖಕ್ಕೆಲ್ಲ ಹಿಂಗ್ ಕಟ್ ಮಾಡಿ ಕಪ್ಪೆ ಎಲ್ಲ ಹಚ್ಚೋದು ತಿಲಕ ಇದು ಮೂಗು ಎಲ್ಲ ಮಾಡೋದು ಇದೆಲ್ಲ ಇದೆಲ್ಲ ಸಿಕ್ತದಲ್ಲ ಅದೆಲ್ಲ ಸುನಕಲ್ ಇದೇ ಬ್ಲೌಸ್ ಪೀಸ್ ಒಂದು ಹಾಸೋದು ಅದನ್ನ ಹೀಗೆ ಹೀಗೆ ತಗೊಂಡ್ಬಿಟ್ಟು ಹಿಂಗ್ ಮಾಡ್ಬಿಟ್ರೆ ನಾವ್ ಒಂದ್ ಬ್ಲೌಸ್ ಪೀಸ್ ಕೊಡ್ಬೇಕು ಕೊಂಡೋಗ್ತೀವಿ ಮುಂತಾದ ಗೋಕುಲಷ್ಟಮಿಗೆ ಬಲಕ್ಕೆ ಕಟ್ಕೋಬಹುದು ರಾಧೆಗೂ ಕಟ್ಕೋಬಹುದು ತಲೆಗೆ ಕಿರೀಟನೂ ಇರುತ್ತೆ ಕಿರೀಟ ಎಲ್ಲ ಇದು ಈ ತರ ಇರ್ತದೆ ಅಂತಂದ್ರೆ ದಪ್ಪಾಗಿ ಮಾಡಿ ರಂಜಕ ಶಕ್ತಿ ವಯಸ್ಸಲ್ಲೂ ಅಂದವಾಗಿ ಮನೆಯಲ್ಲೇ ಮಾಡಿ ನಾವು ಅಂಗಡಿಯಿಂದ ತಗೊಳ್ಳದೆ ಮನೆಯಲ್ಲೇ ಮಾಡಿ ಕೂಡ ಉಪಯೋಗಿಸಬಹುದು ಅನ್ನೋದನ್ನ ನೀವು ಹೇಳ್ಕೊಟ್ಟಿದ್ದೀರಾ ಮತ್ತೆ ನಮ್ಮ ಅಭಿಮಾನಿ ದೇವರುಗಳ ಪರವಾಗಿ ನಮ್ಮ ಪರ ಅಮ್ಮ ಈ ಹೂವು ತುಂಬಾ ಚೆನ್ನಾಗಿದೆ ಇದು ಹೇಗೆ ಮಾಡಿದ್ದೀರಾ ಇದು ಫಾರೆಸ್ಟ್ ಬಟ್ಟಿ ಕೊಟ್ಟಿರ್ತಾರಲ್ಲ ಏನು ಯಾರ ಮನೆಗೆ ಹೋದ್ರೆ ಅದು ನಾವು ಫಾರೆಸ್ಟ್ ಹೊಲಿಸ್ಕೊಳ್ಳಲ್ಲ ಏನಲ್ಲ ಅದರಲ್ಲೇ ಚೆನ್ನಾಗಿ ಕಟ್ ಮಾಡಿಕೊಂಡು ಹೀಗೆಲ್ಲ ಮೊಗ್ಗು ತರ ಮಾಡಿ ಎಲ್ಲ ಜಾಯಿಂಟ್ ಮಾಡಿ ನೋಡಿ ಹೀಗೆ ಮಾಡಿ ತುಂಬಾ ಚೆನ್ನಾಗಿದೆ ನಿಜ ಹಸಿರು ಬಟ್ಟಿಯಿಂದ ಹೀಗೆ ಮತ್ತೆ ಇದು ಹಳದಿ ಬಟ್ಟೆಯಿಂದ ಗುಲಾಬಿ ಮಾಡಬಹುದು ಆರೆಂಜ್ ಮಾಡಬಹುದು ಎಲ್ಲ ವೆರೈಟಿ ವೆರೈಟಿ ಯಾವ ತರ ಹೂವು ಇದ್ರೆ ಆ ತರದ್ದು ಕಟ್ ಮಾಡ್ಕೊಂಡು ಮಾಡೋದು ಸುಲಭ ಇದೇನಿಲ್ಲ ಮೊಂಬತ್ತಿ ಹಚ್ಚೋದು ಹೀಗೆ ಸ್ವಲ್ಪ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮತ್ತೆ ಅಮ್ಮ ನಮಗೆ ಇಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಸರಳವಾಗಿ ನಮಗೆ ಹೇಳ್ಕೊಟ್ಟಿದ್ದೀರಾ ಮತ್ತೆ ನಮ್ಮ ಅಭಿಮಾನಿ ದೇವರುಗಳ ಪರವಾಗಿ ನಮ್ಮ ಪರವಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ಪ್ರಣವಪೂರ್ವಕ ನಮಸ್ಕಾರಗಳು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ